ಕೊನೆಗೂ ಒಮಿಕ್ರಾನ್ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದಿದೆ. ಇದೇ ಪ್ರಪ್ರಥಮ ಬಾರಿಗೆ, ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಮಿಕ್ರಾನ್ನ ಎರಡು ಪ್ರಕರಣಗಳು ಅಧಿಕೃತವಾಗಿ ದಾಖಲಾಗಿರುವ ರಾಜ್ಯ ಕರ್ನಾಟಕ ಎನ್ನುವ ಒಂದು ದಾಖಲೆ ಉಳ್ಕೊಂಡಿದೆ. ಈಗ ಕೋವಿಡ್ ವಿರುದ್ಧದ ಸೆಣಸಾಟದ ಅಥವಾ ಸಮರದ ಒಂದು ಹಂತದಲ್ಲಿ ಇಂಥದ್ದೊಂದು ಜಾಗತಿಕ ಮಟ್ಟದಲ್ಲಿ ಈ ವೈರಸ್ಸು, ಹೊಸ ವೈರಸ್ಸು ಭೀತಿ ಹುಟ್ಟಿಸುತ್ತಿರುವ ಈ ಸಂದರ್ಭದಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆ ಪಡೆದಂತಹ ಬೆಂಗಳೂರಿಗೆ ಈ ವೈರಸ್ ಬಂದಿದ್ದು ಅಂತ ಆಶ್ಚರ್ಯ ಏನು ಅಲ್ಲ. ಆದರೆ ಎರಡನೇ ಪ್ರಕರಣದಲ್ಲಿ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ದಲೇ ಇರುವಂತಹ ವ್ಯಕ್ತಿಗೆ ಈ ವೈರಸ್ ಬಂದಿದೆಯಲ್ಲ, ಹಾಗಾದ್ರೆ ಅವನಿಗೆ ಹೇಗೆ ಬಂತು? ಒಂದು ಕೇಸು ದಕ್ಷಿಣ ಆಫ್ರಿಕಾದಿಂದ ಬಂದವರಿಗೆ ಒಂದು ಕೇಸು, ಆದರೆ ಎಲ್ಲೂ ಹೋಗೇ ಇಲ್ಲ. ಎರಡನೇ ಪ್ರಕರಣದಲ್ಲಿ ಬಂದಂತಹ ವ್ಯಕ್ತಿಗೆ ವೈರಸ್ ಹೇಗೆ ಬಂತು? ಹಾಗಾದರೆ ಗುಪ್ತಗಾಮಿನಿಯಾಗಿ ಈ ವೈರಸ್ ಈಗಾಗಲೇ ಹಬ್ಬಿದೆಯಾ? ಈ ಕುರಿತು ಇಂದಿನ ಮಾತು ಮಂಥನ. ಸ್ನೇಹಿತರೆ, ಎರಡು ಪ್ರಕರಣಗಳನ್ನು ಕೇಂದ್ರ ಸರ್ಕಾರ ಬೆಂಗಳೂರಲ್ಲಿ ಒಮಿಕ್ರಾನ್ ಪ್ರಕರಣಗಳನ್ನು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿ. ಇದರಿಂದಾಗಿ ಇದೀಗ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಇಲ್ಲಿ ಈ ಕೇಸಸ್ ಡಿಟೆಕ್ಟ್ ಆಗಿರೋದ್ರಿಂದ ಎಲ್ಲರ ಚಿತ್ತ ಬೆಂಗಳೂರಿನತ್ತ ನೆಟ್ಟಿದೆ. ಸಹಜವಾಗಿ ಇಲ್ಲಿ ನಿಮಗೆ ಕೇಸ್ ಡೀಟೇಲ್ಸನ್ನ ನಾನು ನಿಮಗೆ ಕೊಡ್ತೇನೆ. ದಕ್ಷಿಣ ಆಫ್ರಿಕಾದಿಂದ ಒಬ್ಬ ವ್ಯಕ್ತಿ ಬರ್ತಾರೆ, ಅವರಿಗೆ 66 ವರ್ಷ. 20ನೇ ತಾರೀಕು ಅವರು ಕೇಸು ಅವರಿಗೆ ಪಾಸಿಟಿವ್ ಅಂತ ಬರುತ್ತೆ, ತಕ್ಷಣವೇ ಅವ್ರನ್ನ ಕ್ವಾರಂಟೈನ್ ಮಾಡ್ತಾರೆ. 22ನೇ ಆ ಒಂದು ಜೀನೋಮ್ ಸೀಕ್ವೆನ್ಸಿಗೆ ಅದನ್ನ ಕಳಿಸ್ಕೊಡ್ಲಾಗುತ್ತೆ ಮತ್ತು ಇವತ್ತು ವಿದ್ಯುಕ್ತವಾಗಿ ಅವರಿಗೆ ಪಾಸಿಟಿವ್ ಬಂದಿರೋದು ವಿದ್ಯುಕ್ತವಾಗಿ ಅನೌನ್ಸ್ ಮಾಡ್ತಾರೆ. ಇಲ್ಲಿ 23rd, ಇದಕ್ಕಿಂತ ಮೊದಲೇ ಅವರು ಒಂದು ಪ್ರೈವೇಟ್ ಲ್ಯಾಬಲ್ಲಿ ಟೆಸ್ಟ್ ಅನ್ನ ಮಾಡ್ಕೋತಾರೆ, ಕೋವಿಡ್ ನೆಗೆಟಿವ್ ಬರುತ್ತೆ, ಮತ್ತೆ 27th ಇಲ್ಲಿಂದ ಹೊರಟೋಗಿರ್ತಾರೆ. ಅಂದ್ರೆ ಇವತ್ತು ಲ್ಯಾಬ್ ಜೀನಮ್ ಸೀಕ್ವೆನ್ಸ್ ನ ಡೀಟೇಲ್ಸ್ ಅವನಿಗೆ ಒಮಿಕ್ರಾನ್ ಬಂದಿದೆ ಅಂತ ಅನೌನ್ಸ್ ಆಗಿದೆ. ಆದರೆ 27ನೇ ತಾರೀಕು ಅವರು ಇಲ್ಲಿಂದ ದುಬೈ ಹೊರಟೋಗಿರ್ತಾರೆ. ಇದು ಒಂದು ಘಟನೆ. ಈ ಕುರಿತಂತೆ ಮತ್ತಷ್ಟು ಪ್ರಶ್ನೆಗಳನ್ನ ನಾವು ನಿಮ್ಮ ಮುಂದೆ ಇಡೋದಿದೆ. ಇನ್ನು ಎರಡನೆಯ ಕುತೂಹಲಕಾರಿ ವ್ಯಕ್ತಿಯ ವಯಸ್ಸು 46 ವರ್ಷ, ವೃತ್ತಿಯಿಂದ ವೈದ್ಯರು ಅಂತ ಗುರುತಿಸಲಾಗಿದೆ. ಅವರಿಗೆ 22ನೇ ತಾರೀಕು ಪಾಸಿಟಿವ್ ಅಂತ ಬರುತ್ತೆ. 24ನೇ ತಾರೀಕಿನ ತನಕ ಬೆಂಗಳೂರಿನಲ್ಲಿರೋ ಅವರ ನಿವಾಸದಲ್ಲಿ ಅವರು ಹೋಮ್ ಐಸೋಲೇಷನ್ ಅಲ್ಲಿ ಇರ್ತಾರೆ. ಮತ್ತೆ 27ನೇ ತಾರೀಕಿನವರೆಗೂ ಅವರು ಆಸ್ಪತ್ರೆಯಲ್ಲಿ ಇರ್ತಾರೆ. ಮತ್ತು ಇವತ್ತು ಅವರಿಗೆ ಅಧಿಕೃತವಾಗಿ ಒಮಿಕ್ರಾನ್ ಅಂತ ಬಂದಿದೆ. ಆದರೆ ಅವರು ಯಾವುದೇ ವಿದೇಶದಿಂದ ಬಂದವರಲ್ಲ, ವಿದೇಶಕ್ಕೆ ಹೋದವರಲ್ಲ, ವಿದೇಶಿ ಪ್ರಜೆಗಳ ಜೊತೆ ಸಂಪರ್ಕಕ್ಕೆ ಬಂದವರಲ್ಲ. ಇದು ಹಾಗಾದ್ರೆ ಅವರಿಗೆ ಈ ಒಂದು ಹೊಸ ವೈರಸ್ ಎಲ್ಲಿಂದ ಬಂತು? ಇದು ಕ್ವಶನ್ ಮಾರ್ಕ್, ಇದು ನಿಗೂಢ. ಇದೀಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಗೌರವ್ ಗುಪ್ತಾ ಅವರು ಆಲ್ರೆಡಿ ಈ ಬಗ್ಗೆ ವಿವರವನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡ್ಬಣ್ಣ ಬನ್ನಿ. 20ನೇ ತಾರೀಕು ಏರ್ಪೋರ್ಟ್ ನಲ್ಲಿ ಅವರ ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳಲಾಯಿತು. ತದನಂತರ ಅವರು ಪಾಸಿಟಿವ್ ಆಗಿ ಬಂದರು. ಪಾಸಿಟಿವ್ ಆದ ನಂತರ ಮಹಾನಗರ ಪಾಲಿಕೆ ವತಿಯಿಂದ ನಾವು ಅವರಿಗೆ ಜಿನೋಮ್ ಸೀಕ್ವೆನ್ಸಿಂಗ್ ಸಲುವಾಗಿ ಕಳಿಸಿದ್ದೀವಿ. ಜಿನೋಮ್ ಸೀಕ್ವೆನ್ಸಿಂಗ್ ರಿಸಲ್ಟು ಇವತ್ತು ನಮಗೆ ಬಂದಿದೆ. ಜಿನೋಮ್ ಸೀಕ್ವೆನ್ಸಿಂಗ್ನಲ್ಲಿ ಅದನ್ನು ಒಮಿಕ್ರಾನ್ ಅಂತ ಹೇಳಿ ಅದನ್ನು ದೃಢಪಡಿಸಿದ್ದಾರೆ. ಮತ್ತು ಅಷ್ಟು ತನಕ ಅವ್ರಿಗೆ ಇರ್ತಕ್ಕಂತಹ ಒಂದು ಹೋಟೆಲ್ನಲ್ಲಿ ಐಸೋಲೇಟ್ ಮಾಡಿದ ನಂತರ ಅವರ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್, 24 ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್, ಸುಮಾರು 240 ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗಳನ್ನು ನಮ್ಮಲ್ಲಿ ಇರ್ತಕ್ಕಂತಹ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ ಅವರು ತೆಗೆದುಕೊಂಡಿದ್ದಾರೆ. ಆಯುಕ್ತರ ವಿವರಣೆಯನ್ನು ನಾವು ಕೇಳಿದ್ವಿ. ಇಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇವೆ. ಮೊದಲನೇ ಪ್ರಕರಣದಲ್ಲಿ, ಅಂದರೆ ದಕ್ಷಿಣ ಆಫ್ರಿಕಾ ಪ್ರಜೆಯ ಪ್ರಕರಣದಲ್ಲಿ 24 ಮಂದಿ ಪ್ರಾಥಮಿಕ ಸಂಪರ್ಕದಲ್ಲಿರ್ತಾರೆ, ಅವ್ರನ್ನ ಕ್ವಾರಂಟೈನ್ ಮಾಡಿ ಟೆಸ್ಟ್ ಮಾಡಲಾಗಿದೆ, ಅವ್ರನ್ನ ನೆಗೆಟಿವ್ ಬಂದಿದೆ. 240 ಮಂದಿ ಎರಡನೇ ಕಾಂಟ್ಯಾಕ್ಟ್ಸ್, ಸರಿಸುಮಾರು 240 ಅವ್ರನ್ನೂ ಕೂಡ ಟೆಸ್ಟ್ ಮಾಡಲಾಗಿದೆ, ಅವರೆಲ್ಲ ನೆಗೆಟಿವ್ ಬಂದಿದೆ. ಹಾಗಾದ್ರೆ 46 ವರ್ಷದ ಎರಡನೇ ಕೇಸಲ್ಲಿ ಏನಾಗಿದೆ? ಅಲ್ಲಿ ಒಂದು 13 ಪ್ರಾಥಮಿಕ ಸಂಪರ್ಕಗಳನ್ನ ಟೆಸ್ಟ್ ಮಾಡಲಾಗಿದೆ, 205 ಎರಡನೆಯ ಸಂಪರ್ಕಗಳನ್ನ ಟೆಸ್ಟ್ ಮಾಡಲಾಗಿದೆ. ಮೊದಲ 2 ಪ್ರಾಥಮಿಕ ಸಂಪರ್ಕದಲ್ಲಿ 2 ಪಾಸಿಟಿವ್ ಬಂದಿದೆ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಲ್ಲಿ 3 ಪಾಸಿಟಿವ್ ಬಂದಿದೆ. 5 ಜನ ಈ 5 ಜನ ಪಾಸಿಟಿವ್ ಕೇಸಸ್ ಅನ್ನ
ಅವನ್ನ ಈಗ ಮತ್ತೆ ಜಿನೋಮ್ ಸೀಕ್ವೆನ್ಸಿಗೆ ಕಳಿಸಿದ್ದಾರೆ. ಇದರ ಸಿಂಪ್ಟಮ್ಸ್ ಯಾಕೋ ನೋಡಿದ್ರೆ ಒಮೆಕ್ರಾನ್ ಆಗಿರಬಹುದೇನೋ ಎನ್ನುವಂತಹ ಭೀತಿ. ಇಲ್ಲಿ ಕೆಲವು ಮುಖ್ಯ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಿದ್ದೇವೆ. ಮೊದಲನೇ ಪ್ರಕರಣದಲ್ಲಿ ಆಫ್ರಿಕನ್ ಪ್ರಜೆ ಈ ಜಿನಮ್ ಸೀಕ್ವೆನ್ಸ್ ನ ರಿಪೋರ್ಟ್ ಅಂದ್ರೆ ಒಮೆಕ್ರಾನ್ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡೋಕ್ಕಿಂತ ಮೊದಲು 27ನೇ ತಾರೀಕಿಲಿಂದ ಹೇಗೆ ಹೋದ್ರು, ನೆಗೆಟಿವ್ ಸರ್ಟಿಫಿಕೇಟ್, ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡು ಒಮೆಕ್ರಾನ್ ಟೆಸ್ಟ್ ರಿಪೋರ್ಟ್ ಬರೋದಕ್ಕಿಂತ ಮೊದಲು ವಿಮಾನದಲ್ಲಿ ಹೋಗೋದಕ್ಕೆ ಅವರಿಗೆ ಯಾರು ಅಧಿಕಾರ ಕೊಟ್ಟು ಅವ್ರು ಹೇಗೆ ಹೋದ್ರು ಅಂದ್ರೆ ಯಾವ ಗ್ಲಾಪ್ಸಸ್ ಇದೆ. ಅವರು ನೆಗೆಟಿವ್ ಕೋವಿಡ್ ನೆಗೆಟಿವ್ ಇಟ್ಕೊಂಡು ಹೋಗಿರ್ಬೋದು, ಅಲ್ಲಿ ಏನಾಗಿದೆಯೋ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಏನೇನು ಕಥೆ ಆಗಿದೆಯೋ, ಇದಕ್ಕೆ ಹೊಣೆಗಾರ ಯಾರು, ಇದು ಮುಖ್ಯವಾದ ಪ್ರಶ್ನೆ. ಒಮೆಕ್ರಾನ್ ಹಬ್ಬುತ್ತಿರುವ ಈ ಸಂದರ್ಭದಲ್ಲಿ, ಹೊಸ ವೈರಸ್ ಅನ್ನ ಬೆದರಿಕೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ಸಿಸ್ಟಮ್ ಹೇಗೆ ಆಕ್ಟ್ ಮಾಡಬೇಕು ಅನ್ನುವ ಎಚ್ಚರಿಕೆ ದೃಷ್ಟಿಯಿಂದ ಈ ಪ್ರಶ್ನೆಯನ್ನ ನಾನು ನಿಮ್ಮ ಮುಂದೆ ಇಡ್ತಿದ್ದೇನೆ. ಇನ್ನು ಎರಡನೆಯ ಪ್ರಶ್ನೆ ಮುಖ್ಯವಾಗಿ ಈಗ ಇದ್ರ ಬಗ್ಗೆ ಬಿಬಿಎಂಪಿ ಆಯುಕ್ತರು ಮಾತಾಡ್ತಾರೆ, ಎರಡನೆಯ ಕೇಸ್ ಬಗ್ಗೆ ಅದನ್ನ ನೋಡ್ಕೊಂಡ್ಬೋಣ. ಈ ಲೋಕಲ್ ವ್ಯಕ್ತಿ ಯಾವುದೇ ಒಂದು ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ನಾವು ಚೆಕ್ ಮಾಡ್ತಾ ಇದ್ದೀವಿ, ನಾನು ಇವತ್ತು ಬೆಳಿಗ್ಗೆ ಮತ್ತು ಹಿಂದೆನೂ ನಿಮಗೆ ಹೇಳ್ತಾ ಬಂದಿದ್ದೀವಿ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಪಾಸಿಟಿವ್ ಕೇಸ್ಗಳು, ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಈ ಕಾಂಟ್ಯಾಕ್ಟ್ ಟ್ರೇಸಿಂಗು, ಪಾಸಿಟಿವ್ ಕೇಸಸ್ನಲ್ಲಿ ಎಲ್ಲೆಲ್ಲಿ ಲೋ ಸಿ ಟಿ ವ್ಯಾಲ್ಯೂ ಇದೆ ಮತ್ತು ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಇದ್ದಾರೆ ಅಂಥವುಗಳನ್ನು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ ಮತ್ತು ಆದಷ್ಟು ಬೇಗ ಅದಕ್ಕೂ ರಿಸಲ್ಟ್ಸ್ ಕೂಡ ನಮಗೆ ಬರ್ತಾ ಇದೆ. ಹಾಗಾದರೆ ಇವ್ರು ಯಾವ ಸಂಪರ್ಕಕ್ಕೂ ಬಂದಿಲ್ಲ, ಯಾವ ವಿದೇಶಿ ಸಂಪರ್ಕಕ್ಕೂ ಬಂದಿಲ್ಲ, ಎಲ್ಲಿಂದ ಬಂತು? ಹಾಗಾದ್ರೆ ಗುಪ್ತ ಗಾಮಿನಿಯಾಗಿ ಈ ಒಂದು ವೈರಸ್ ಈಗಾಗಲೇ ಹಬ್ತಾ ಇದೆಯಾ, ನಮಗೆ ಈಗ ಗೊತ್ತಾಗ್ತಾ ಇದೆಯಾ? ಇದು ಮುಖ್ಯವಾದಂತಹ ಪ್ರಶ್ನೆ, ಇದು ಅತ್ಯಂತ ಎಚ್ಚರಿಕೆಯ ಪ್ರಶ್ನೆ. ಯಾಕೆಂತಂದ್ರೆ ಒಂದು ವೇಳೆ ಹಬ್ಬಿಟ್ಟರೆ ಏನ್ ಮಾಡಬೇಕು? ಇಲ್ಲಿ ಬೇಕಾದಷ್ಟು ತಯಾರಿಗಳನ್ನ, ಇದು ಮಾಮೂಲಿ ವೈರಸ್ಗಿಂತ ಶರವೇಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹಬ್ಬುತ್ತೆ, 30 ಪಟ್ಟು ವೇಗದಲ್ಲಿ ಹಬ್ಬುತ್ತೆ ಇತ್ಯಾದಿ ರಿಪೋರ್ಟ್ಸ್ ಇದೆ. ಮತ್ತು ವ್ಯಾಕ್ಸಿನ್ಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅದು ಕೂಡ ಪೂರ್ತಿ ಗೊತ್ತಿಲ್ಲ. ವ್ಯಾಕ್ಸಿನ್ ಇದ್ದವರಿಗೆ ಈ ಎರಡೂ ಕೇಸ್ಗಳಲ್ಲಿ ಡಬಲ್ ವ್ಯಾಕ್ಸಿನ್ ಆದವರಿಗೆ ಬಂದಿರೋದು. ಹೀಗಾಗಿ ಈ ಕೇಸನ್ನ ತಡೆಗಟ್ಟಬೇಕಾದ್ರೆ ಏನ್ ಮಾಡಬೇಕು, ಹಬ್ಬೋದನ್ನ ತಡೆಗಟ್ಟಬೇಕಾದ್ರೆ ಏನ್ ಮಾಡಬೇಕು, ಅಥವಾ ಐಸೋಲೇಷನ್ ವಾರ್ಡ್ಗಳು, ಕೋವಿಡ್ ಪಾಸಿಟಿವ್ ಐಸೋಲೇಷನ್ ವಾರ್ಡ್ಗಳು ಬಿಟ್ಟು ಒಮೆಕ್ರಾನಿಗಾಗಿ ಸಪರೇಟ್ ಐಸೋಲೇಷನ್ ವಾರ್ಡ್ಗಳು ಮಾಡಬೇಕಾ, ಸಿದ್ಧತೆಗಳು ಮಾಡಬೇಕಾ? ಆಮೇಲೆ ಏಕದಮ್ ದೊಡ್ಡ ಮಟ್ಟದಲ್ಲಿ ಹಬ್ಬಿಟ್ರೆ ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ? ಇದು ಮುಖ್ಯವಾದಂತಹ ಪ್ರಶ್ನೆ. ಇದೀಗ ಕೋವಿಡ್ ಪಾಸಿಟಿವ್ ನೆಗೆಟಿವ್ ಟೆಸ್ಟ್ ಮಾಡೋಕೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಇದೆ, ಆಂಟಿಜೆನ್ ಟೆಸ್ಟ್ ಇದೆ, ಒಂದು 3 ಅವರಲ್ಲಿ ಅಥವಾ 1 ಅವರಲ್ಲಿ ಹೀಗೆ ಬೇಗ ಬಂದ್ಬಿಡ್ತಾ. ಆದರೆ ಒಮೆಕ್ರಾನಿಗೆ ಈಗ ಜಿನೋಮಿಕ್ ಸೀಕ್ವೆನ್ಸಿಗೆ ಹೋದಾಗ 3 ದಿನ ಬೇಕು. ಈಗ ದೊಡ್ಡ ಪ್ರಮಾಣದಲ್ಲಿ ಬಂದ್ರೆ ಇದೇ ರಿಪೋರ್ಟ್ಸ್ ಎಲ್ಲ 3-4 ದಿನ 4-5 ದಿನ ಜಿನೋಮಿಕ್ ಸೀಕ್ವೆನ್ಸಿಗೆ ಹೋದ್ರೆ ಅಲ್ಲಿವರೆಗೆ ಹಬ್ಬ ಬಿಡುತ್ತೆ. ಹೀಗಾಗಿ ಇದಕ್ಕೇನಾದ್ರು ಬೇರೆ ಪದ್ಧತಿಯನ್ನ ಮಾಡ್ಕೋಬೇಕಾ? ತಜ್ಞರು ಹೇಳುವ ಪ್ರಕಾರ ಆರ್ ಟಿ ಪಿ ಸಿ ಆರ್ ಅಲ್ಲಿ ಎಸ್ ಜೀನ್ಸ್ ಅಂತ ಹೇಳ್ಬಿಟ್ಟು ಒಂದು ಟೆಸ್ಟ್ ಅಲ್ಲಿ ಇದರ ಸುಳಿವು ಸಿಗುತ್ತೆ, ಇದ್ರ ಬೇಸಿಸ್ ಮೇಲೆ ಹೆಚ್ಚು ಕಮ್ಮಿ ಇದು ಒಮೆಕ್ರಾನ್ ಇದೆಯೋ ಇಲ್ವೋ ಅಂತ ಜಡ್ಜ್ ಮಾಡಬಹುದು. ಆಮೇಲೆ ಬೇಕಿದ್ರೆ ಜಿನೋಮಿಕ್ ಸೀಕ್ವೆನ್ಸ್ ಕಳಿಸ್ಕೊಂಡು ಆ ರಿಪೋರ್ಟ್ ಬರೋವರೆಗೂ ನಾವು ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅದನ್ನು ಒಂದು ಸರ್ಕಾರ ಇದರಿಂದ ತಜ್ಞರ ಜೊತೆ ಚರ್ಚಿಸಿ ಇದರ ಸ್ಥಿತಿಗತಿಯ ಬಗ್ಗೆ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು, ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು. ಮತ್ತು ತಕ್ಷಣವೇ ಈಗ ವಿದೇಶದಿಂದ ವಿಮಾನಗಳು ಬರ್ತವೆ, ವಿಮಾನಗಳು ಬರೋಕ್ಕಿಂತ ಮೊದಲೇ ಅಲ್ಲಿ ಹತ್ತುವ ಸಂದರ್ಭದಲ್ಲೇ ಒಮೆಕ್ರಾನ್ ಟೆಸ್ಟಿಂಗ್ ಮಾಡಿಸ್ಕೊಂಡು ಬರೋದಕ್ಕೆ ಯಾಕೆ ಕಡ್ಡಾಯ ಮಾಡಬಾರ್ದು? ಇದು ದಿ ಪೋಸ್ಟ್ ಮುಂದಿಡ್ತಕ್ಕಂತ ಪ್ರಶ್ನೆ. ಹೇಗೆ ವಿಮಾನ ಹತ್ತುವ ಸಂದರ್ಭದಲ್ಲಿ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯ ಮಾಡ್ತಾರೋ, ಅಂತಾರಾಷ್ಟ್ರೀಯ ವಿಮಾನ ಅಥವಾ ಇಲ್ಲಿ ಲೋಕಲ್ ವಿಮಾನದಲ್ಲಿ ಇರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನಗಳನ್ನ ಹತ್ತುವ ಮೊದಲೇನೆ ಒಮೆಕ್ರಾನ್ ನೆಗೆಟಿವ್ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡ್ಕೊಂಡು 3 ದಿನ ಆಗುತ್ತೆ. ಮೊದಲೇ 8 ದಿನ ಮೊದಲೇ ಬುಕಿಂಗ್ ಮಾಡಿರ್ತಾರೆ, ಅದನ್ನ ಆ ರಿಪೋರ್ಟ್ ಅನ್ನ ತಗೊಂಡ್ಬಿಟ್ಟು ಹತ್ತೋದನ್ನ ಯಾಕೆ ಕಡ್ಡಾಯ ಮಾಡಬಾರ್ದು? ಇದು ಮುಖ್ಯವಾದಂತಹ ಪ್ರಶ್ನೆ. ಈಗ ಹಾಗಿದ್ರೆ ಗುಪ್ತಗಾಮಿನಿಯಾಗಿ ಒಂದು ವೇಳೆ ಒಮೆಕ್ರಾನ್ ಆಲ್ರೆಡಿ ಇದು ಹಬ್ಬಿಟ್ಟಿದ್ರೆ ಏನ್ ಮಾಡಬೇಕು ಎನ್ನುವಂತಹ ಸವಾಲು ಇದೀಗ ಸರ್ಕಾರದ ಮುಂದೆ ಎದುರಾಗಿದೆ. ಸರ್ಕಾರ ತಕ್ಷಣವೇ ಈ ಒಂದು ಈಗ ಆಲ್ರೆಡಿ ಏನ್ ಟೆಸ್ಟಿಂಗ್ ಮಾಡ್ತಾ ಇದೆ ಅದು ದೊಡ್ಡ ಮಟ್ಟದಲ್ಲಿ ಟೆಸ್ಟಿಂಗು, ಇತ್ತೀಚೆಗೆ ಕೋವಿಡ್ ಕಮ್ಮಿ ಆಗಿತ್ತು ಅಂತ ಟೆಸ್ಟಿಂಗ್ ಸಂಖ್ಯೆನ 60,000, 70,000, 80,000 ಕಳಿಸಿದ್ರು. ಮೊದಲು 2-2.5 ಲಕ್ಷದ ತನಕ ಕೂಡ 2 ಲಕ್ಷದವರೆಗೂ ಕೂಡ ಪ್ರತಿದಿನ ಟೆಸ್ಟಿಂಗ್ ಮಾಡ್ತಿದ್ರು. ಈಗ ಟೆಸ್ಟಿಂಗ್ ಅನ್ನ ದೊಡ್ಡ ಮಟ್ಟದಲ್ಲಿ ಮಾಡಲೇಬೇಕಾಗಿದೆ, ಟೆಸ್ಟಿಂಗ್ ಅನ್ನ ಮಾಡಬೇಕಾಗಿದೆ. ಈಗ ಏನ್ ಪದ್ಧತಿ ಇದೆ, ಟೆಸ್ಟಿಂಗ್ನ 10% ಜಿನೋಮಿಕ್ ಸೀಕ್ವೆನ್ಸಿಗೆ ಟೆಸ್ಟಿಗೆ ಕಳಿಸ್ಬಿಟ್ಟು ಯಾವ ವೈರಸ್ ಏನು ಅಂತ ಪತ್ತೆ ಹಚ್ಚೋದು ಒಂದು ವಾಡಿಕೆ ಇತ್ತು. ಈಗ ಆ ಪರ್ಸೆಂಟೇಜ್ ನ ಜಾಸ್ತಿ ಮಾಡಬೇಕಾಗುತ್ತಾ? ಇದು ಕೇಂದ್ರದ ಸರ್ಕಾರದ ಜೊತೆ ಮಾತಾಡಿಕೊಂಡು ಜಿನೋಮಿಕ್ ಸೀಕ್ವೆನ್ಸಿಗೆ ಈ ನಾವೇನ್ ಸ್ಯಾಂಪಲ್ ಸಂಗ್ರಹ ಮಾಡ್ತೀವಿ ಅದನ್ನ ಹೆಚ್ಚು ಪ್ರಮಾಣದಲ್ಲಿ ಅದನ್ನ ಜಿನೋಮಿಕ್ ಸೀಕ್ವೆನ್ಸಿಗೆ ಒಳಪಡಿಸಿ ಒಮೆಕ್ರಾನು ಇಲ್ಲಿ ಹಬ್ಬಿದೆಯೋ ಇಲ್ವೋ ಅನ್ನುವಂತಹ
ಒಂದು ಕ್ಲಾರಿಫಿಕೇಶನ್ಗೆ ಅಥವಾ ಮಾಹಿತಿ ಸಂಗ್ರಹಕ್ಕೆ ಸರ್ಕಾರ ತತ್ಕ್ಷಣ ಮುಂದಾದ್ರೆ ಮಾತ್ರ ಬರುವ ದಿನಗಳ ಅಪಾಯವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ಅತ್ಯಂತ ಮುಖ್ಯ. ಇನ್ನು ಆಸ್ಪತ್ರೆಗಳಲ್ಲಿ ಎಷ್ಟರ ಮಟ್ಟಿಗೆ ತಯಾರಿಯಾಗಿದೆ ಅನ್ನೋದು ಕೂಡ ಅತ್ಯಂತ ಮುಖ್ಯವಾದ ಸಂಗತಿ. ಆಸ್ಪತ್ರೆಗಳಲ್ಲಿ ಈಗ ಗಡ್ಡಕ್ಕೆ ಬೆಂಕಿ ಹದ್ದಾಗ ಬಾವಿ ತೋಡು ಅಂತ ಹೇಳ್ತಾರಲ್ವ, ಹಂಗೆ ಎರಡನೇ ಅಲೆಯ ಸಂದರ್ಭದಲ್ಲಿ ಎಂಥ ಹೊಡೆತ ತಿಂದಿದ್ದೀವಿ ಅಂತಂದ್ರೆ ಮನುಕುಲದ ದುರಂತ ಅನ್ನುವ ಮಟ್ಟಿಗೆ ಎರಡನೇ ಅಲೆ ಬಂದು ಅಪ್ಪಳಿಸ್ತು. ಈ ಈ ಒಮೆಕ್ರಾನ್ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡದೆ ಹೋದ್ರೆ ಅದೇನಾದರೂ ಮೂರನೇ ಅಲೆ ಆಗುತ್ತಾ? ಇದು ಮುಖ್ಯವಾದಂತಹ ಪ್ರಶ್ನೆ. ಆಗದಿರಲಿ ಅನ್ನುವ ಆಶಯದ ಜೊತೆ ಭಯ ಹುಟ್ಟಿಸೋದಕ್ಕೆ ಹೇಳ್ತಿಲ್ಲ, ಯಾಕೆಂತಂದ್ರೆ ಕೆಲವು ಆಫ್ರಿಕನ್ ಕಂಟ್ರೀಸ್ ಇಂದ ಬರ್ತಿರುವ ಮಾಹಿತಿಯ ಪ್ರಕಾರ ಅದು ಅಟ್ಯಾಕ್ ಆದ್ರೂ ಡಬಲ್ ವ್ಯಾಕ್ಸಿನ್ ಆಗಿದ್ರೆ ಸಿವಿಯರಿಟಿ ಕಡಿಮೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ತಲೆನೋವು ಜ್ವರ ಈ ತರ ಮೈಲ್ಡಾಗಿ ಬಂದು ಹೊರಟೋಗುತ್ತೆ ಅನ್ನುವ ಮಾಹಿತಿ ಕೂಡ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಸರ್ಕಾರ ಸಂಗ್ರಹಿಸಿ ಒಂದು ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಮುಖ್ಯ. ಹೀಗಾಗಿ ತಕ್ಷಣವೇ ಒಮೆಕ್ರಾನ್ಗೋಸ್ಕರ ಸಪರೇಟ್ ಆಗಿರುವಂತಹ ಐಸೋಲೇಷನ್ ವ್ಯವಸ್ಥೆ, ತಕ್ಷಣವೇ ಒಮೆಕ್ರಾನಿಗೆ ಬೇಕಾಗುವಂತಹ ಸಿಬ್ಬಂದಿ, ತಕ್ಷಣವೇ ನಮ್ಮ ಫ್ರಂಟ್ಲೈನ್ ವರ್ಕರ್ಸ್ಗೆ ಕೇಂದ್ರದ ಜೊತೆ ಮಾತಾಡಿ ಬೂಸ್ಟರ್ ಡೋಸ್ ಕೊಡುವಂತಹ ವ್ಯವಸ್ಥೆ, ಹೀಗೆ ಸಮರೋಪಾದಿಯಲ್ಲಿ ಸರ್ಕಾರ ಈಗಲೇ ಸಿದ್ಧತೆಯನ್ನು ನಡೆಸಿದ್ರೆ ಬರುವ ದಿನಗಳಲ್ಲಿ ಆಪತ್ತನ್ನು ತಡೆಗಟ್ಟಬಹುದು. ನಮ್ಮ ಮಕ್ಕಳು ಯಾವ ವ್ಯಾಕ್ಸಿನ್ ಹಾಕೊಂಡಿಲ್ಲ, ಮಕ್ಕಳುಗಳು ಯಾವ ಕೋವಿಡ್ ವ್ಯಾಕ್ಸಿನ್ ಹಾಕೊಂಡಿಲ್ಲ, ಹಾಗಾದ್ರೆ ಅವರಿಗೆ ಏನ್ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾದಂತಹ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.